ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ಮಹಿಳೆಯರಿಗೆ ಹಾಗೂ ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಿಗಾಗಿರ್ಬೋದು ಎಲ್ರಿಗೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ರೀತಿಯ ಗಾಜಿನ ಬಳೆಗಳನ್ನು ತುಂಬ ಅಂದರೆ ನಮ್ಮ ಕೈ ಸೈಜ್ಗಿಂತ ಚಿಕ್ಕ ಸೈಜ್ ಆದರೆ ಈ ರೀತಿ ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ, ಯಾವುದಾದ್ರೂ ಆಯಿತು. ನೋಡಿ, ಈ ರೀತಿ ಈಸಿಯಾಗಿ ನಾವು ನಮ್ಮ ಸೈಜ್ಗಿಂತ ಚಿಕ್ಕ ಸೈಜನ್ನು ಸಹ ಹಾಕ್ಕೋಬೋದು. ಹಾಗೆಯೇ ಹಾಕ್ಕೊಂಡಿರುವಂಥ ಬಳೆಗಳನ್ನು ತೆಗೆಯುವಾಗಲೂ ಅಷ್ಟೇ ಈ ರೀತಿ ಕವರನ್ನು ಹಾಕ್ಕೊಂಡ್ಬಿಟ್ಟು ಈಸಿಯಾಗಿ ಹೊರಗಡೆ ಬಳೆಗಳನ್ನು ತೆಗಿಬೋದು. ನೋಡಿ, ಇನ್ನೊಂದೇನಪ್ಪ ಅಂತಂದರೆ ಕವರ್ ಬದಲಾಗಿ ನೀವು ಕೇವಲ ವ್ಯಾಸಲಿನನ್ನು ಈ ರೀತಿ ಕೈಗೆಲ್ಲ ಅಪ್ಲೈ ಮಾಡಿಬಿಡಿ ಫಸ್ಟು. ನಂತರ ನೀವು ಆ ಬಳೆಗಳನ್ನು ಕೈಗೆ ಹಾಕ್ಕೊಂಡಾಗ ಈಸಿಯಾಗಿ ಮೂವ್ ಆಗುತ್ತೆ. ನೋಡಿ, ಕೈಗೆ ಕಂಪ್ಲೀಟಾಗಿ ವ್ಯಾಸಲಿನನ್ನು ಅಪ್ಲೈ ಮಾಡಬೇಕು. ನಂತರ ಬಳೆಗಳನ್ನು ಈ ರೀತಿ ಹಾಕ್ಕೊಂಡಾಗ ಈಸಿಯಾಗಿ ಈ ರೀತಿ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ದಿನನಿತ್ಯ ಈ ರೀತಿ ಗಾಜಿನ ಬಳೆಗಳನ್ನು ಹಾಕ್ಕೊಂಡು ಕೆಲಸ ಮಾಡೋವಂಥ ಅಭ್ಯಾಸ ಇರೋರು, ನೋಡಿ, ಕೆಲಸ ಮಾಡೋವಾಗೆಲ್ಲ ಬಳೆಗಳು ಮುಂದೆ ಬರುತ್ತೆ, ಹಾಗೆ ಸೌಂಡ್ ಆಗ್ತಾ ಇರತ್ತೆ. ಈ ರೀತಿ ಆದಾಗೆಲ್ಲ ಅದು ಒಡೆದೋಗೋ ಚಾನ್ಸಸ್ಸು ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ, ನೋಡಿ, ಹೀಗೆ ಒಂದು ರಬ್ಬರ್ ಬ್ಯಾಂಡನ್ನು ಬಳೆಗಳನ್ನೆಲ್ಲ ಹಿಂದಕ್ಕೆ ಸರಿಸ್ಬಿಟ್ಟು ಅದ್ರ ಮುಂದೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ರೆ ಬಳೆಗಳು ಮುಂದಕ್ಕೆ ಬೀಳೋದಿಲ್ಲ. ನೋಡಿ, ಹೀಗೆ ಈಸಿಯಾಗಿ ನಮ್ಮ ಕೆಲಸನೂ ಸಹ ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ದಿನನಿತ್ಯ ಗಾಜಿನ ಬಳೆಗಳನ್ನು ಹಾಕ್ಕೊಳ್ಳೋ ಅಂಥ ಅಭ್ಯಾಸ ಇರೋರು, ಬಳೆಗಳು ಬೇಗ ಒಡಿಬಾರ್ದು ಅಂತಂದರೆ, ಬೇಗ ಒಡೆದೋಗ್ಬಾರ್ದು ಅಂತಂದರೆ, ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ತಗೊಳ್ಳಿ. ಆ ನೀರಲ್ಲಿ ಗಾಜಿನ ಬಳೆಗಳನ್ನು ಒಂದು 10 ನಿಮಿಷ ಅದರಲ್ಲೇ ಆ ನೀರಲ್ಲೇ ಹಾಕಿ ಬಿಟ್ಬಿಡಿ. ಒಂದು 10-15 ನಿಮಿಷ ಆದಮೇಲೆ ಅದನ್ನು ಹೊರಗಡೆ ತೆಗೆದುಬಿಟ್ಟು ಒರೆಸ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ದಿನ ಆದ್ರೂ ಸಹ, ಅಂದರೆ ಎಷ್ಟೇ ದಿನ ಆದ್ರೂ ಸಹ ಬಳೆಗಳು ಒಡೆಯೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನೋಡಿ, ಈ ರೀತಿ ಬಳೆಗಳ ಮೇಲೆ ಮಿಂಚು ಹಾಕಿರ್ತಾರೆ. ಆ ಮಿಂಚು ನಮ್ಮ ಮೈಗೆ ಮತ್ತು ಎಲ್ಲ ಕಡೆ ಅದನ್ನು ಆ ರೀತಿಯ ಬಳೆಗಳನ್ನು ಹಾಕ್ಕೊಂಡಾಗ ಎಲ್ಲ ಕಡೆ ಆ ಮಿಂಚು ಆಗುತ್ತೆ. ಆ ರೀತಿ ಆಗೋದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಹಾಕ್ಕೊಳ್ಳೋಕ್ಕೂ ಬಳೆಗಳನ್ನು ಹಾಕ್ಕೊಳ್ಳೋಕ್ಕೂ ಮುಂಚೆ ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಈ ರೀತಿ ಅಪ್ಲೈ ಮಾಡಿಬಿಡಿ ಬಳೆಗಳು ಫುಲ್ಲು. ನಂತರ ಒಣಗದ ಮೇಲೆ ನೀವು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅದ್ರ ಮೇಲಿರುವಂಥ ಮಿಂಚೆಲ್ಲ ನಮ್ಮ ಮೈಗೆ ಅಂಟೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಕೆಲವರಿಗೆ ಮ್ಯಾಚಿಂಗ್ ಇಯರಿಂಗ್ಸನ್ನು ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ, ಅಂದರೆ ಬಟ್ಟೆಗಳಿಗೆ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ಗಳನ್ನು ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ. ಆದರೆ ಅದು ಕೆಲವ್ರಿಗೇನಾಗತ್ತಂದರೆ ಕಿವಿಗಳ ಸುತ್ತ ಒಂಥರ ಗುಳ್ಳೆಗಳಾಗೋದು ಅಥವಾ ಕೆಂಪುಗಾಗೋದು ಆ ರೀತಿಯೆಲ್ಲ ಆಗುತ್ತಲ್ಲ, ಆ ರೀತಿಯೆಲ್ಲ ಆಗಬಾರ್ದು ಅಂತಂದರೆ ಆ ಒಂದು ಹಿಂಭಾಗಕ್ಕೆ ನೀವು ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿಬಿಟ್ಟು ಒಣಗಿದ ನಂತರ ಹಾಕ್ಕೊಳ್ಳಿ. ಆ ರೀತಿ ಯಾವುದೇ ರೀತಿಯ ಇರಿಟೇಷನ್ನು ಗುಳ್ಳೆಗಳಾಗೋದು ಕೆಂಪುಗಾಗೋದು ಅದೆಲ್ಲ ಆಗೋದಿಲ್ಲ. ಇಯರಿಂಗ್ಸ್ಗಷ್ಟೇ ಅಲ್ಲ, ನಿಮಗೆ ಕೆಲವೊಂದು ಸರ್ತಿ ಆರ್ಟಿಫಿಷಿಯಲ್ ಬಳೆಗಳನ್ನು ಕೈಗೆ ಹಾಕ್ಕೊಂಡಾಗಲೂ ಸಹ ಫುಲ್ಲು ಕೈಯೆಲ್ಲ ಒಂಥರ ಗಾಯ ಆದಂಗೆ ಆಗ್ಬಿಡುತ್ತಲ್ಲ, ಆವಾಗಲೂ ಬಳೆಗಳ ಒಳಭಾಗದಲ್ಲಿ, ನೋಡಿ, ಈ ಭಾಗದಲ್ಲಿ ಆ ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ನೀವು ಅಪ್ಲೈ ಮಾಡಿಬಿಟ್ಟು ಹಾಕ್ಕೋಬೋದು. ಆವಾಗ ನಿಮಗೆ ಯಾವುದೇ ರೀತಿಯ ಇರಿಟೇಷನ್ನು ಆಗೋದಿಲ್ಲ, ಗುಳ್ಳೆಗಳು ಕೆಂಪುಗಾಗೋದು ಆ ರೀತಿಯೆಲ್ಲ ಆಗೋಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಈ ರೀತಿಯ ಸ್ಟೋನ್ಸ್ ಇರುವಂಥ ಇಯರಿಂಗ್ಸ್ ಆಗಿರ್ಬೋದು ಅಥವಾ ನೋಡಿ ಈ ರೀತಿ ಕ್ಲಿಪ್ಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಸ್ಟೋನ್ಸ್ ಇರೋದಾಗಿರ್ಬೋದು, ನಾನು ಇದನ್ನು ಆಲ್ರೆಡಿ ನನ್ನ ಒಂದು ಟಿಪ್ಸ್ಗಳಲ್ಲಿ ತಿಳಿಸಿದ್ದೀನಿ. ಆ ಸ್ಟೋನ್ಗಳು ಬಿದ್ದೋಗಬಾರ್ದು ಅಂತಂದರೆ ನೀವು ಯೂಸ್ ಮಾಡೋದಕ್ಕೂ ಅಂದರೆ ಬಳಸೋದಕ್ಕೂ ಮುಂಚೆನೆ ಫಸ್ಟೇ ಈ ರೀತಿ ಎಲ್ಲ ಕಡೆ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿಬಿಡಿ. ಹಿಂಗೆ ಅಪ್ಲೈ ಮಾಡಿ ಒಣಗಿದ ನಂತರ ನೀವು ಹಾಕ್ಕೊಳ್ಳೋದ್ರಿಂದ ಆ ಒಂದು ಸ್ಟೋನ್ಸ್ ಬಿದ್ದೋಗೋದಿಲ್ಲ. ಅದು ಯಾವುದೇ ಬಣ್ಣದ ಸ್ಟೋನ್ಸ್ ಆಗಿರಲಿ, ನೀವು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ಅಪ್ಲೈ ಮಾಡ್ಬೋದು, ಒಣಗಿದ ನಂತರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಕೆಲವೊಂದು ಸರ್ತಿ ಸ್ಟೋನು ಬಿದ್ದೋಗ್ಬಿಟ್ಟಿರತ್ತೆ, ಆ ಸ್ಟೋನನ್ನು ನಾವು ಮತ್ತೆ ಅಂಟಿಸ್ಕೋಬೇಕು ಅಂದರೆ ಗಮ್ಮು ಇರೋದಿಲ್ಲ. ಆ ಟೈಮಲ್ಲಿ ನಾವು ಈಸಿಯಾಗಿ ಯಾವುದಾದ್ರೂ ಒಂದು ನೈಲ್ ಪಾಲಿಷನ್ನು ತೊಗೊಂಡು ಗಮ್ ರೀತಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು. ಮತ್ತೆ ಅದೇನಾದರೂ ಬಿತ್ತು ಅಂತಲೇ ನೀವು ಸೇಮ್ ಮೆಥಡನ್ನೇ ಫಾಲೋ ಮಾಡ್ಬೋದು. ಸ್ವಲ್ಪ ಈ ರೀತಿ ನೈಲ್ ಪಾಲಿಷನ್ನು ಆ ಒಂದು ಸ್ಟೋನ್ ಬಿದ್ದಿರುವಂಥ ಜಾಗಕ್ಕೆ ಹಾಕ್ಬಿಡಿ. ನಂತರ ಅದ್ರ ಮೇಲೆ ಸ್ಟೋನನ್ನು ಇಟ್ಟಾಗ ಟೈಟಾಗಿ ಫಿಕ್ಸ್ ಆದಂಗೆ ಆಗುತ್ತೆ, ಅಂದರೆ ಅಂಟ್ಕೊಂಬಿಡುತ್ತೆ. ನೋಡಿ, ಗಮ್ ಇಲ್ಲ ಅಂತಂದರೂ ಸಹ ನೈಲ್ ಪಾಲಿಷನ್ನು ಯೂಸ್ ಮಾಡಿಕೊಂಡು ನಾವು ಸ್ಟೋನ್ಸನ್ನು ಫಿಕ್ಸ್ ಮಾಡ್ಕೋಬೋದು. ನೀವು ಇದಷ್ಟೇ ಅಲ್ದೆ ಯಾವುದಾದ್ರೂ ಬೇರೆ ಅದ್ರದ್ದು ಸ್ಟೋನ್ ಬಿದ್ದರೂ ಸಹ ಇದೇ ರೀತಿ ಮಾಡಿ.
ನೆಕ್ಸ್ಟ್ ತುಂಬ ಈ ರೀತಿಯ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇರುತ್ತೆ, ಎಲ್ಲ ಒಂದು ಕಡೆ ಹಾಕಿಟ್ಬಿಟ್ರೆ ಒಂದೊಂದನ್ನು ಹುಡುಕ್ತಾ ಕೂತ್ಕೋಬೇಕಾಗತ್ತಲ್ಲ, ಆ ರೀತಿ ಆಗಬಾರ್ದು ಅಂತಂದರೆ ಯಾವುದಾದ್ರೂ ಒಂದು ದೊಡ್ಡ ಬಟನ್ಸ್ ಏನಾದರೂ ಬಿದ್ದೋಗಿರೋದಿರುತ್ತಲ್ಲ, ಬಿಸಾಕದೆ ಅದನ್ನು ನೋಡಿ ಈ ರೀತಿ ರೀಯೂಸ್ ಮಾಡ್ಕೋಬೋದು. ಈಸಿ ಆಗುತ್ತೆ, ನಿಮಗೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಈ ಬಟನ್ಸ್ ಇಲ್ಲ ಅಂತಂದರೂ ಸಹ ನಿಮಗೆ ಆ ಇಯರಿಂಗ್ಸ್ ಕೊಡುವಾಗಲೇ ಒಂದು ಕವರಲ್ಲಿ ಕೊಟ್ಟಿರ್ತಾರಲ್ಲ, ಅದನ್ನೇ ಬಿಸಾಕದೆ ಇಟ್ಕೊಂಡ್ರೂ ಯೂಸ್ ಆಗುತ್ತೆ. ಇಲ್ಲಾಂದರೆ ಇನ್ವಿಟೇಷನ್ ಕಾರ್ಡ್ಗಳು ಬರುತ್ತಲ್ಲ, ಅದು ಸ್ವಲ್ಪ ರೊಟ್ಟು ಬಂದು ಸ್ವಲ್ಪ ತಿಕ್ಕಾಗಿರತ್ತಲ್ಲ, ಅದರಲ್ಲಿ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು ಎಷ್ಟು ಇಯರಿಂಗ್ಸ್ ಇದೆ ಅಂತ ನೋಡಿಕೊಂಡು ನೀವು ಅಷ್ಟು ಇಯರಿಂಗ್ಸನ್ನು ಆಗೋ ಅಷ್ಟು ಕಟ್ ಮಾಡಿಕೊಂಡು ಎರಡು ಹೋಲ್ಸನ್ನು ಮಾಡ್ಕೊಳ್ಳಿ, ಎರಡು ಇಯರಿಂಗನ್ನು ಹಾಕಿ ಇಡೋದಕ್ಕೆ. ನೋಡಿ ಈ ರೀತಿ ಹಾಕಿಬಿಟ್ಟು ಈಸಿಯಾಗಿ ನೀವು ಇಟ್ಕೋಬೋದು ಒಂದು ಕಡೆ. ಇಲ್ಲ ಅಂತಂದರೆ ಅಂಗಡಿಗಳಲ್ಲಿ ನೀವು ಇಯರಿಂಗ್ಸ್ ತೊಗೊಂಡಾಗಲೇ ಈ ರೀತಿ ಒಂದು ಇದರಲ್ಲಿ ಹಾಕಿಕೊಟ್ಟಿರ್ತಾರೆ, ಅದನ್ನು ಬಿಸಾಕದೆ ಇಟ್ಕೊಂಡ್ರೂ ಸಹ ಯೂಸ್ ಆಗುತ್ತೆ. ಎಲ್ಲದನ್ನು ನೋಡಿ ಒಂದೊಂದು ಸೆಟ್ ಸಪ್ರೇಟಾಗಿ ಈ ರೀತಿ ಹಾಕಿಟ್ರೆ ಯಾವುದನ್ನು ಹುಡುಕೋ ಅವಶ್ಯಕತೆ ಇರೋದಿಲ್ಲ, ಈಸಿಯಾಗಿ ನಮಗೆ ಸಿಗುತ್ತೆ. ಯಾವುದಿರುತ್ತೆ ಅದರಲ್ಲಿ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಇದು ಎಲ್ರಿಗೂ ಯೂಸ್ ಆಗುವಂಥದ್ದು. ಏನಪ್ಪ ಅಂದರೆ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿರ್ತೀವಿ, ಬಟ್ ಅದನ್ನು ರಿಮೂವ್ ಮಾಡೋದಕ್ಕೆ ರಿಮೂವರ್ ಇರೋದಿಲ್ಲ. ಬೇರೆ ನೈಲ್ ಪಾಲಿಷ್ ಅಪ್ಲೈ ಮಾಡಬೇಕು ಅಂದರೆ ಅದು ರಿಮೂವ್ ಮಾಡೋದಕ್ಕೆ ರಿಮೂವರ್ ಇಲ್ಲ ಅಂತಂದ್ರೂ ನೋಡಿ ಈ ರೀತಿ ಯಾವುದಾದ್ರೂ ಒಂದು ನೈಲ್ ಪಾಲಿಷ್ನ ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದು ಒಣಗೋದಕ್ಕೆ ಬಿಡಬಾರ್ದು. ಇಮಿಡಿಯೇಟಾಗಿ ಅದನ್ನು ಒಂದು ಬಟ್ಟೆನಲ್ಲೋ ಅಥವಾ ಸ್ವಲ್ಪ ಹತ್ತಿ ತೊಗೊಂಡು ಈ ರೀತಿ ಒರೆಸ್ಬಿಟ್ರೆ ಹಳೇ ನೈಲ್ ಪಾಲಿಷ್ ಜೊತೆಗೆ ಎಲ್ಲದೂ ಬಂದುಬಿಡತ್ತೆ ನೀಟಾಗಿ. ನೋಡಿ ಈ ರೀತಿ ಫಸ್ಟ್ ಒಂದು ಸರ್ತಿ ಹಚ್ಚಿ ಒರೆಸಿ ನೋಡಿ, ಮತ್ತೆ ಹೋಗಿಲ್ಲ ಅಂದರೆ ಇನ್ನೊಂದು ಕೊಟ್ಟು ಹಚ್ಚಿ ಒರೆಸಿ ನೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ದುಪ್ಪಟ್ಟಗಳಿಗೆ ಸ್ಯಾರಿಗಳಿಗೆಲ್ಲ ಪಿನ್ನನ್ನು ಯೂಸ್ ಮಾಡ್ತೀವಲ್ಲ, ಈ ಪಿನ್ನನ್ನು ಹಾಕಿದಾಗ ಕೆಲವೊಂದು ಸರ್ತಿ ಅದು ಸಿಕ್ಕಾಕ್ಕೊಂಡು ಸ್ಯಾರಿ ದುಪ್ಪಟ್ಟ ಎಲ್ಲ ಹರಿದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ತುಂಬ ಟಿಪ್ಸ್ ಆಲ್ರೆಡಿ ಹೇಳಿದ್ದೀನಿ, ನೈಲ್ ಪಾಲಿಷನ್ನು ಅದಕ್ಕೆ ಈ ರೀತಿ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಪರ್ಲನ್ನು ಹಾಕಿ ಯೂಸ್ ಮಾಡೋದಾಗಿರ್ಬೋದು. ಅದಷ್ಟೇ ಅಲ್ಲದೆ ನೋಡಿ ಯಾವುದಾದ್ರೂ ಸ್ಟಿಕ್ಕರನ್ನು ತಗೊಳ್ಳಿ, ಅಂದರೆ ಈ ರೀತಿ ಇರಬೇಕು, ದೊಡ್ಡದಾದರೂ ಆಯಿತು ಚಿಕ್ಕದಾದರೂ ಆಯಿತು, ತೊಗೊಂಡು ಒಂದು ಪಿನ್ ಏನಿರುತ್ತೆ ಸೇಫ್ಟಿ ಪಿನ್ನು ಅದರೊಳಗಡೆ ಚುಚ್ಚಬೇಕಾಗತ್ತೆ ಅದರೊಳಗಡೆ. ಈ ರೀತಿ ಮಾಡೋದ್ರಿಂದನೂ ಸಹ ನಿಮಗೆ ದುಪ್ಪಟ್ಟಾಗೆ ಮತ್ತು ಸ್ಯಾರಿಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ನೋಡಿ ಈ ರೀತಿ ಕಂಪ್ಲೀಟಾಗಿ ಹಿಂದೆವರೆಗೂ ಅದನ್ನು ಸ್ಟಿಕ್ಕರನ್ನು ಈ ರೀತಿ ಹಾಕಿಬಿಡಿ. ಹಾಕಿಬಿಟ್ಟು ನಂತರ ನೀವು ಯೂಸ್ ಮಾಡೋದ್ರಿಂದ ಸ್ಯಾರಿಗೆ ಮತ್ತು ದುಪ್ಪಟ್ಟಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಾನಿಲ್ಲಿ ಚಿಕ್ಕ ಒಂದು ಸ್ಟಿಕ್ಕರನ್ನು ಹಾಕಿದ್ದೀನಿ ನೋಡಿ, ಈ ರೀತಿ ಹಾಕಿದ್ರೆ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಯೂಸ್ ಮಾಡುವಂಥ ನೈಲ್ ಪಾಲಿಷ್ಗಳು ತುಂಬಾ ಗಟ್ಟಿಯಾಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಅದು ಈಗ ಸಮ್ಮರಲ್ಲಂತೂ ಬೇಗ ಸ್ವಲ್ಪ ಗಟ್ಟಿಯಾದಂಗೆ ಆಗಿಬಿಡುತ್ತೆ. ಹಾಗಾಗಿ ನೈಲ್ ಪಾಲಿಷ್ ಎಷ್ಟೇ ಇದ್ರೂ ನೀವು ಫ್ರಿಜ್ನಲ್ಲಿ ಇಟ್ಟು ಯೂಸ್ ಮಾಡಿ, ಆವಾಗ ನಿಮಗೆ ಅದು ಗಟ್ಟಿಯಾಗೋದಿಲ್ಲ. ಹಾಗೆ ಅಕಸ್ಮಾತ್ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೂ ಒಂದು ಮೂರು ನಾಲ್ಕು ಹನಿಯಷ್ಟು ರಿಮೂವರ್ ಇರುತ್ತಲ್ಲ ನೈಲ್ ಪಾಲಿಷ್ ರಿಮೂವರ್, ಅದನ್ನು ಹಾಕಿ ಶೇಕ್ ಮಾಡಿಬಿಟ್ಟು ನಾವು ಬೆಳೆಸ್ಬೋದು, ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜೆಂಟ್ ಇರುತ್ತೆ ಕಾಲೇಜ್ಗೋ ಅಥವಾ ಆಫೀಸ್ಗೋ ಹೋಗೋ ಅರ್ಜೆಂಟ್ ಇರುತ್ತೆ, ಬಟ್ ಆ ಒಂದು ಲಗ್ಗಿನ್ನು ನೀಟಾಗಿ ಹಾಕ್ಕೊಳ್ಳೋಕೆ ಆಗ್ತಿರೋದಿಲ್ಲ. ಹಾಗಾಗಿ ಈಸಿಯಾಗಿ ಆ ಲಗ್ಗಿನ ಹಾಕ್ಕೋಬೇಕು ಅಂದರೆ ಈ ರೀತಿ ಕವರನ್ನು ಕಾಲಿಗೆ ಹಾಕ್ಬಿಟ್ಟು ನಂತರ ನೀವು ಹಾಕ್ಕೊಳ್ಳಿ, ಟೈಟ್ ಅನ್ಸೋದಿಲ್ಲ, ಈಸಿಯಾಗಿ ಅದು ಹಾಕ್ಕೊಳ್ಳೋಕ್ಕೆ ಆಗತ್ತೆ. ನೆಕ್ಸ್ಟ್ ಏನಂದರೆ ಕೆಲವರಿಗೆ ಮ್ಯಾಚಿಂಗ್ ನೈಲ್ ಪಾಲಿಷನ್ನು ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ, ಬಟ್ ಅರ್ಜೆಂಟಲ್ಲಿ ಹಾಕಿರ್ತಾರೆ ಅದು ಒಣಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತಲ್ವ, ಆ ರೀತಿ ಅಲ್ಲದೆ ಹಚ್ಚಿದ ತಕ್ಷಣ ಸ್ವಲ್ಪ ತಣ್ಣೀರಲ್ಲಿ ನೀವು ಈ ರೀತಿ ಬೆರಳನ್ನು ಇಟ್ಟು ಇಟ್ಕೊಂಡ್ರೆ ಬೇಗ ಅದು ಒಣಗೋಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೆಲವರಿಗೆ ಕುಂಕುಮ ಹಚ್ಕೊಳ್ಳೋ ಅಭ್ಯಾಸ ಇರುತ್ತೆ, ಆದರೆ ಕುಂಕುಮ ಹಚ್ಚಿರೋ ಜಾಗದಲ್ಲಿ ಒಂಥರ ಕಪ್ಪಗಾಗೋದು ಅಥವಾ ಗುಳ್ಳೆಗಳ ರೀತಿ ಆಗೋದು ಅದೆಲ್ಲ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ವ್ಯಾಸ್ಲೀನೋ ಅಥವಾ ಯಾವುದಾದ್ರೂ ಕ್ರೀಮೋ ಸ್ವಲ್ಪ ಹಚ್ಚಿಬಿಟ್ಟು ಕುಂಕುಮ ಹಚ್ಚೋಕ್ಕೂ ಮುಂಚೆ, ನಂತರ ಅದ್ರ ಮೇಲೆ ಈ ರೀತಿ ಹಚ್ಕೊಳ್ಳೋದ್ರಿಂದ ಎಷ್ಟೊತ್ತಾದರೂ ಆ ಕುಂಕುಮ ಉದುರೋಗೋದಿಲ್ಲ, ನೀಟಾಗಿರುತ್ತೆ. ನೀವು ಅದನ್ನು ಹಾಕದೆ ಹಾಗೆ ಇಟ್ಟರೆ ಅಂತಂದರೆ ಬೇಗ ಉದುರೋದಂಗೆ ಆಗುತ್ತೆ ನೋಡಿ, ಹೀಗೆ ಹಾಗೆ ಇರಿಟೇಷನು ಸಹ ಆಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಲೆಗ್ಗಿನ್ಗಳನ್ನು ಹೆಚ್ಚಾಗಿ ಬಳಸುವಂಥವ್ರು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋವಂಥ ಲೆಗ್ಗಿನ್ ತೊಗೊಂಡ್ರೆ
ತುಂಬ ದಿನ ಅದು ಬಾಳಿಕೆ ಬರುತ್ತೆ, ಇಲ್ಲ ಅಂತಂದರೆ ಬೇಗ ಅದು ಅಲ್ಲಲ್ಲಲ್ಲಿ ಹೋಲ್ಸ್ ರೀತಿ ಆಗೋದು, ಹರಿದೋಗೋದು ಎಲ್ಲ ಆಗುತ್ತೆ. ಜೊತೆಗೆ ಬರೀ ಎಲಾಸ್ಟಿಕ್ ಇರುವಂಥ ಲೆಗ್ಗಿನ್ ಅಲ್ಲದೆ ನೀವು ಅದ್ರ ಜೊತೆಗೆ ದಾರ ಇರುತ್ತಲ್ಲ ಆ ರೀತಿ ಲೆಗ್ಗಿನನ್ನು ಚೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಎಲಾಸ್ಟಿಕ್ ಹೋದ್ರೂ ನಾವು ಆ ದಾರನ ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ದಿನ ಲೆಗ್ಗಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ರೀತಿ ಲಾಡಿ ಹಾಕ್ಕೊಳ್ಳೋ ಅಂಥ ಒಂದು ಪ್ಯಾಂಟ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಅದು ಕೆಲವೊಂದು ಸರ್ತಿ ಸಡನ್ನಾಗಿ ದಾರ ಒಳಗಡೆ ಹೋಗ್ಬಿಡತ್ತೆ. ಅರ್ಜೆಂಟಾಗಿ ಆಫೀಸ್ಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆ ರೀತಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎರಡು ಥರನ ಸೇರಿಸಿ ನಾವು ಈ ರೀತಿ ಗಂಟಾದರೂ ಹಾಕ್ಬೋದು. ಕೆಲವೊಂದು ಸರ್ತಿ ಪಿನ್ ಹಾಕ್ತಾರೆ, ಪಿನ್ ಹಾಕಿದ್ರೆ ಅಕಸ್ಮಾತ್ ಓಪನಾಗಿ ಎಲ್ಲರೂ ಚುಚ್ಕೊಂಬಿಟ್ರೆ ಕಷ್ಟ. ಹಾಗಾಗಿ ಲಾಸ್ಟಲ್ಲಿ ಬೇಕಂದರೆ ನೀವು ಗಂಟನ್ನು ಕಟ್ಟಿ ಯೂಸ್ ಮಾಡ್ಬೋದು, ಅಥವಾ ಅದರ ಹಿಂಭಾಗದಲ್ಲಿ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಈ ರೀತಿ ಈ ಭಾಗಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ, ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಅದು ಒಳಗಡೆ ಹೋಗೋದಿಲ್ಲ. ನೀವು ಕರೆಕ್ಟಾಗಿ ಎಷ್ಟಕ್ಕೆ ಬಿಟ್ಟಿರ್ತೀರಾ ಅಷ್ಟಕ್ಕೆ ಇರುತ್ತೆ ದಾರ, ನಿಮಗೆ ಒಳಗಡೆ ಹೋಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಎಲ್ರಿಗೂ ಯೂಸ್ ಆಗುತ್ತೆ. ಯಾಕಪ್ಪ ಅಂದರೆ ಎಲ್ಲರೂ ಒಂದಲ್ಲ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಕ್ರೀಮು, ಪೌಡರು, ಲಿಪ್ಸ್ಟಿಕ್ಕು, ಐಲೈನರು, ಆ ರೀತಿದೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅದ್ರ ಮೇಲೆ ನಮಗೆ ಇರೋವಂಥ ಒಂದು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಇದ್ದರೆ ನಮಗೆ ಗೊತ್ತಾಗುತ್ತೆ ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ. ಇಲ್ಲ ಅಂತಂದರೆ ನೋಡಿ, ಯೂಸ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಬೆರಳು ಇಡ್ತಾ ಇಡ್ತಾ ಅದ್ರ ಮೇಲೆ ಬರೆದಿರೋದೆಲ್ಲ ಹೊರಟೋಗ್ಬಿಟ್ರೆ ನಾವು ಸುಮ್ಮನೆ ಯೂಸ್ ಮಾಡಿದ್ರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂತಂದರೆ ಯಾವುದೇ ಒಂದು ಇದಾಗಿರ್ಬೋದು ಅದ್ರ ಮೇಲೆ ನೀವು ಈ ರೀತಿ ಸೆಲೋಟೇಪನ್ನು ಅಂಟಿಸ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಇದಕ್ಕಷ್ಟೇ ಅಲ್ಲದೆ ನೀವು ಯೂಸ್ ಮಾಡುವಂಥ ಸಿರಪ್ ಬಾಟಲ್ಗಳೆಲ್ಲ ಏನಿರುತ್ತೆ ಅದ್ರ ಮೇಲೂ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ ಅದ್ರ ಮೇಲೂ ನಾವು ಈ ರೀತಿ ಹಾಕ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯ ಗೋಲ್ಡ್ ಚೈನ್ಗಳು, ಕೊಂಡಿ ಇರುವಂಥ ಚೈನ್ಗಳೆಲ್ಲ ಏನಿರುತ್ತೆ ಅದೆಲ್ಲ ಏನಂದರೆ ಚಿಕ್ಕ ಮಕ್ಕಳಿಗೇನಾದರೂ ನೀವು ಹಾಕ್ಬಿಟ್ರಿ ಅಂತಂದರೆ ಎಲ್ಲಾದರೂ ಉದುರಿಸ್ಕೊಂಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಕೊಂಡಿ ಇರುವಂಥ ಜಾಗಕ್ಕೆ ಸೆಲೋಟೇಪನ್ನು ಹಾಕಿದ ನಂತರ ಸೆಲೋಟೇಪನ್ನು ಸುತ್ತಬಿಟ್ರೆ ನೀವು ಅದು ಕೊಂಡಿ ಕಳಚಿ ಬೀಳುವಂಥ ಚಾನ್ಸಸ್ಸೇ ಇರೋದಿಲ್ಲ. ನೀವು ಕೆಲವೊಂದು ಸರ್ತಿ ಮಕ್ಕಳಿಗೆ ಹಾಕಿ ಬಿಟ್ಟಾಗ ಅದು ಎಲ್ಲಿ ಉದುರತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಾಗಿ ಕೊಂಡಿ ಎಲ್ಲಿ ಇರುತ್ತೆ ಆ ಭಾಗದಲ್ಲಿ ನೀವು ಈ ರೀತಿ ಸೆಲೋಟೇಪನ್ನು ಸ್ವಲ್ಪ ಭಾಗನ ಈ ರೀತಿ ಸುತ್ತಬಿಟ್ರೆ ಆ ಒಂದು ಚೈನು ಉದುರೋಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವೊಂದು ಸರ್ತಿ ನಾವು ಸ್ಯಾರಿಗೆ ಬ್ಲೌಸ್ಗಳನ್ನು ಒಂದು ಕಡೆ ಇಟ್ಟಿರ್ತೀವಿ, ಸ್ಯಾರಿ ಒಂದು ಕಡೆ ಇಟ್ಟಿರ್ತೀವಿ, ಎರಡನ್ನು ಹುಡ್ಕಾಡ್ತಾ ಇರ್ತೀವಿ. ಅಂದರೆ ಬ್ಲೌಸ್ ಸಿಕ್ಕರೆ ಸ್ಯಾರಿ ಸಿಗೋದಿಲ್ಲ ಆ ರೀತಿ ಆಗ್ತಾ ಇರತ್ತಲ್ವ, ಆ ರೀತಿ ಆಗದೆ ಎರಡು ಒಂದೇ ಕಡೆ ಇಡೋವಂಥ ಒಂದು ಸಿಂಪಲ್ ಮೆಥಡ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ಲಾಗಿ ಮಡ್ಚೋ ರೀತಿಯೇ ಸ್ಯಾರಿನ ಮಡ್ಚ್ಕೊಳ್ಳಿ. ನೀವು ನೋಡಿ ಈ ರೀತಿ ಬೇಕಂದರೆ ಅರ್ಧ ಭಾಗಕ್ಕೆ ಮಡ್ಚ್ಕೋಬೋದು, ಅಂದರೆ ಅಗಲವಾಗಿ ಬೇಕಂದರೆ ಮಡ್ಚ್ಕೋಬೋದು, ಹೀಗೇನು ಮಡ್ಚ್ಕೋಬೋದು, ಬ್ಲೌಸ್ ಅದರಲ್ಲೇ ಇರುತ್ತೆ. ಈ ರೀತಿ ಅಲ್ಲದೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಮಡ್ಚಬೇಕು ಅಂತಂದರೆ ಒಂದು ಮೂರು ಮಡ್ಚಾಗಿ ಮಡ್ಚ್ಕೊಳ್ಳಿ. ಇವಾಗ ತೋರಿಸೋ ರೀತಿ ಮೂರು ಸರ್ತಿ ಮಡ್ಚಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸ್ಯಾರಿ ಬ್ಲೌಸು ಎರಡು ಒಟ್ಟಿಗೆ ಇರುತ್ತೆ. ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂತಂದರೂ ಸಹ ಇದೇ ರೀತಿ ಮಡಚಿ ತೊಗೊಂಡೋದ್ರೆ ತುಂಬ ನೀಟಾಗಿ ಎರಡು ಒಂದೇ ಕಡೆ ನೋಡಿ ಈ ರೀತಿ ಮಡ್ಚ್ಬೋದು, ಒಂದೇ ಕಡೆ ಇರುತ್ತೆ ನೋಡಿ ಹೀಗೆ ಸ್ಯಾರಿ ಬ್ಲೌಸು. ಕೆಲವೊಂದು ಸರ್ತಿ ಬ್ಲೌಸ್ ಭುಜದ ಹತ್ರ ಕೆಳಗಡೆ ಜಾರದಂಗೆ ಅನ್ನಿಸ್ತಾ ಇರ್ತಲ್ಲ ಆ ರೀತಿಯೂ ಆಗೋದಿಲ್ಲ. ನೀವು ಆ ಒಂದು ಡಬಲ್ ಸೈಡೆಡ್ ಗಮ್ ಟೇಪ್ನ ಬ್ಲೌಸ್ ಗಂಟಿಸ್ಬಿಟ್ಟು ನೀವು ಆ ಒಂದು ಭುಜದ ಹತ್ರ ಸ್ಕಿನ್ ಮೇಲೆ ಅಂಟಿಸ್ಕೋಬೋದು, ನೀಟಾಗಿ ಸ್ಟಿಫಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನೀವು ಟೈಲರ್ಗೆ ಹೇಳಿ ಒಂದು ಉಕ್ಸ್ ರೀತಿ ಹಾಕಿಸ್ಕೊಂಡ್ರೂ ಯೂಸ್ ಆಗುತ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರುವಂಥ ಟಿಪ್ಸ್ಗಳು ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಮನೆಯಲ್ಲೇ ಇರುವಂಥ ಮಹಿಳೆಯರಿಗಾಗಿರ್ಬೋದು, ಎಲ್ರಿಗೂ ಯೂಸ್ ಆಗುವಂಥ ಟಿಪ್ಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.